ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಸರ್, ಎಲ್ಲೋ ಯಾರ್ದೋ ವಿಚಾರಕ್ಕೆ ಹೋರಾಟ ಮಾಡ್ತಿರಲ್ಲ ಸರ್, ಯಾವುದಕ್ಕೋ ಎಲ್ಲೋ ಕೂಗಾಡ್ತಿರಲ್ಲ ಸರ್. ಬನ್ನಿ ಸರ್, ಬೆಂಗಳೂರಿನ ಯೂನಿವರ್ಸಿಟಿ ಭಾಗದಲ್ಲಿ ಕೂಗಾಡ್ತಲಿದೆ ಸರ್, ದಯವಿಟ್ಟು ನೋಡಿ ಬನ್ನಿ, ನೀವು ಬನ್ನಿ ಸರ್. ಒಂದು ಒಳ್ಳೆ ಕಡೆ ಜಾಗ ಬೇಕಾದ್ರೆ ನಮ್ಮ ವಾಹಿನಿ ಕಡೆಯಿಂದ ನಾವು ಎಲ್ಲರೂ ಒಂದು ಒಳ್ಳೆ ಕಡೆ ಜಾಗ ಮಾಡ್ಕೊಡ್ತೀವಿ ಸರ್. ಬನ್ನಿ ದಯವಿಟ್ಟು ಅಲ್ಲಿಗೆ ತೊಗೊಂಡೋಗಿದ್ದೀನಿ ಇಡೋಣ, ನಾವು ಗೌರವ ಸಲ್ಲಿಸೋಣ. ಇದು ನ್ಯಾಷನಲ್ ಟಿ ವಿಯ ಕಳಕಳೆಯ ಮನವಿದು. ನಿಮ್ಗೆ ಇಲ್ಲೆಲ್ಲೂ ಇಡೋಕ್ಕೆ ಜಾಗ ಇಲ್ಲ ಅಂದರೆ ಬನ್ನಿ ಸರ್, ಜಾಗ ನಾವು ಕೊಡ್ತೀವಿ, ನ್ಯಾಷನಲ್ ಟಿ ವಿಯಿಂದ ನಾವು ಕೊಡಿಸ್ತೀವಿ ಸರ್, ಬನ್ನಿ ಸರ್. ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ನೇರ ಮನವಿ ಮಾಡ್ತಾ ಇದ್ದೀನಿ. ಹಾಗಾಗಿ ಈಗಲೇ ಕೂಡಲೇ ಕೂಡ ಈ ವರದಿನ ನೋಡಿ ನೀವು ಎಚ್ಚೆತ್ಕೊಂಡು ದಯವಿಟ್ಟು ಸರ್ ಇಲ್ಲಿಗೆ ಬಂದು ವಿಸಿಟ್ ಮಾಡಿ. ಜೊತೆಗೆ ಏನಂದರೆ, ಇಲ್ಲಿಂದ ಕೇವಲ 100-150 ಮೀಟ್ರಲ್ಲಿ ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯ ಅವರ ಒಂದು ಪುಣ್ಯಭೂಮಿ ಇದೆ, ಬರೀ 150 ಮೀಟ್ರಲ್ಲಿ ಇಲ್ಲಿಂದ. ಅಂಥ ದಲಿತ ಕವಿ ಸಿದ್ಧಲಿಂಗಯ್ಯವರ ಪುಣ್ಯಭೂಮಿಯಿಂದ 150 ಮೀಟರ್ ದೂರದಲ್ಲಿ ಬಾಬಾ ಸಾಹೇಬರವ್ರನ್ನ ಈ ರೀತಿ ಮಲಗಿಸಿರ್ತಕ್ಕಂಥದ್ದು ಕೂಡ ಬಹಳ ಬಹಳ ಅಂದರೆ ನೋವಿನ ಸಂಗತಿ.